ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೇಝಾನ್ ಫ್ಯೂಚರ್ ಇಂಜಿನಿಯರ್ಸ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಯಾವ ಥರ ಅಪ್ಲೈ ಮಾಡಬೇಕು ಎಷ್ಟು ಅಮೌಂಟ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಮುಗಿದ ನಂತರ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಈ ಪ್ರೋಗ್ರಾಮ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಇದು ಅಮೆಝಾನ್ ಇನ್ ಪ್ರೋಗ ಅಮೆಝಾನ್ದು ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ ಇವರು ಎಸ್ಪೆಷಲಿ ಎಕನಾಮಿಕಲಿ ಕನ್ಸ್ಟೇಂಟ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಅಂದರೆ ಬಡೋ ಸ್ಟೂಡೆಂಟ್ಸಿಗೆ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಕೂಡ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇದರಲ್ಲಿ ಇವರು ಸ್ಕಾಲರ್ಶಿಪ್ ಜೊತೆಗೆ ಮತ್ತೇನೇನು ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದರೆ ಇವರು ಲ್ಯಾಪ್ಟಾಪ್ ಸರ್ವಿಸ್ ಅಂದರೆ ಸ್ಟೂಡೆಂಟ್ಸಿಗೆ ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ ಇಲ್ಲಿ ನಾವು ನೋಡಬಹುದು ಲ್ಯಾಪ್ಟಾಪ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಸ್ಕಿಲ್ ಬಿಲ್ಡಿಂಗ್ ಅಪಾರ್ಚುನಿಟೀಸ್ ನೆಟ್ವರ್ಕಿಂಗ್ ಅಪಾರ್ಚುನಿಟೀಸ್ ಲಿಂದ ಅಂದರೆ ಅದು ಅಮೆಝಾನ್ ಇಂಟರ್ನ್ಶಿಪ್ ಅಂಡರ್ ಪ್ರೋಗ್ರಾಮ್ಲಿಂದ ಇವೆಲ್ಲ ಸರ್ವಿಸ್ ಅವರು ಕೊಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡ್ಬೋದು ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಅಮೇಜಾನ್ ಪ್ರೈಮ್ ಇಂಡಿಯಾ ಇದರಲ್ಲಿ ಓನ್ಲಿ ಗರ್ಲ್ಸ್ ಸ್ಟೂಡೆಂಟ್ಸನ್ನು ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು ಇಲ್ಲಿ ನಾವು ನೋಡ್ದಂಗೆ ಓನ್ಲಿ ಬಿ ಇ ಆ್ಯಂಡ್ ಗರ್ಲ್ಸ್ ಸ್ಟೂಡೆಂಟ್ಸ್ ಬಿ ಇ ಆ್ಯಂಡ್ ಬಿ ಟೆಕ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು ಅದರಲ್ಲಿ ಯಾವ ಬ್ರಾಂಚ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು ಅಂದರೆ ಪ್ರಿಫರೆಬಲಿ ಸಿ ಎಸ್ ಆ್ಯಂಡ್ ಐ ಟಿ ಬ್ರಾಂಚಸ್ ಇಲ್ಲಿ ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿ ಎಸ್ ರಿಲೇಟೆಡ್ ಬ್ರಾಂಚಸ್ ಇದಕ್ಕೆ ಅಪ್ಲೈ ಮಾಡಬಹುದು ಅಂದರೆ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ಮತ್ತು ಐ ಟಿ ರಿಲೇಟೆಡ್ ಬ್ರಾಂಚಸ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಇಲ್ಲ ಬರುತ್ತೆ ಅಪ್ಲೈ ಮಾಡಬಹುದು ಇನ್ಫಾರ್ಮೇಷನ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ರಿಲೇಟೆಡ್ ಓದ್ತಾ ಇರುವ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅದೇ ರೀತಿ ಇಂಟಿಗ್ರೇಟೆಡ್ ಎಮ್ ಟೆಕ್ ಕೋರ್ಸ್ ಓದ್ತಾ ಇರ್ತಾರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ಟೂಡೆಂಟ್ಸ್ ಬಿ ಇ ಓದ್ತಾ ಇರೋರು ಅವರು ಫಸ್ಟ್ ಇಯರಲ್ಲಿ ಇರಬೇಕು ಮತ್ತು ಪಿ ಯು ಸಿ ಪಿ ಯು ಸಿ ಇಂಟರ್ಮಿಡಿಯಟ್ರಿ ಸಿ ಬಿ ಎಸ್ ಸಿ ಬೋರ್ಡ್ ಇದರಿಂದ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಪಾಸಾಗಿರಬೇಕು ಅವರಿಗಷ್ಟೇ ಇದನ್ನು ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅವರು ಮೆರಿಟ್ ಬೇಸ್ಡ್ ಮೇಲೆ ಅಡ್ಮಿಷನ್ ತೊಗೊಂಡಿರಬೇಕು ಅಂದರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸಾಗಿ ಇವರು ಅಡ್ಮಿಷನ್ ತೊಗೊಂಡಿರಬೇಕು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಡಿಪ್ಲೊಮಾ ಕೆಲವೊಂದು ಸ್ಟೂಡೆಂಟು ಲ್ಯಾಟ್ರಲ್ ಎಂಟ್ರಿಯಿಂದ ಬಂದಿರ್ತಾರೆ ಲ್ಯಾಟ್ರಲ್ ಎಂಟ್ರಿ ಅಂದರೆ ಡಿಪ್ಲೊಮಾ ಮುಗಿಸಿ ಡೈರೆಕ್ಟ್ ಸೆಕೆಂಡ್ ಇಯರಿಗೆ ಬಂದಿರ್ತಾರೆ ಅಂಥ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗಂಗಿಲ್ಲ ಅಂಥ ಸ್ಟೂಡೆಂಟ್ಸ್ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರುವುದಿಲ್ಲ ಫೈನಾನ್ಷಿಯಲ್ ಎಲಿಜಿಬಿಲಿಟಿ ಏನಂದರೆ ಇನ್ಕಮ್ ಲೆಸ್ ದ್ಯಾನ್ ತ್ರೀ ಲ್ಯಾಕ್ ಇರಬೇಕು ಅಂತ ಸ್ಟೂಡೆಂಟ್ಸು ಇದಕ್ಕೆ ಅಪ್ಲೈ ಮಾಡಬಹುದು ಈಗ ನೆಕ್ಸ್ಟ್ ಬಂದುಬಿಟ್ಟು ಏನೇನು ಇನ್ಫಾರ್ಮೇಷನ್ ಅವಾರ್ಡ್ ಇನ್ಫಾರ್ಮೇಷನ್ ಅಂದರೆ ಎವ್ರಿ ಇಯರ್ ಎವ್ರಿ ಇಯರ್ ಇವರು ಸ್ಕಾಲರ್ಶಿಪ್ ಆಫರ್ ಮಾಡ್ತಾ ಅಂದರೆ ಫಿಫ್ಟಿ ಥೌಸಂಡ್ ಪರ್ ಇಯರ್ ಕೋರ್ಸ್ ಮುಗಿಯೋ ತನಕ ಎವ್ರಿ ಇಯರ್ ಅವರು ಫಿಫ್ಟಿ ತೌಸಂಡ್ ಸ್ಕಾಲರ್ಶಿಪ್ ಕೊಡ್ತಾರೆ ಇದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಮಾಹಿತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಏನಂದರೆ ಪ್ರಿಫರೇಬರಿ ಇವರು ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಈ ಸ್ಕಾಲರ್ಶಿಪ್ಸನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದು ಕಾಸ್ಟ್ ಕಮ್ಯುನಿಟಿ ಡಿಸ್ಕ್ರಿಮಿನೇಷನ್ ಇರುವುದಿಲ್ಲ ಯಾವುದು ಕಾಸ್ಟ್ ಕಮ್ಯುನಿಟಿ ಎನಿ ಕಾಸ್ಟ್ ಸ್ಟೂಡೆಂಟ್ಸ್ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಾವು ನೋಡಬಹುದು ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ಟ್ವೆಂಟಿ ಸೆವೆನ್ ಸ್ಟೇಟ್ಸಲ್ಲಿ ಅವರ ರೀಪ್ರೆಸೆಂಟೇಟಿವ್ ಅವ್ರ ರೆಸ್ಪೆಕ್ಟಿವ್ ಸ್ಟೂಡೆಂಟ್ಸಿಗೆ ಬೆಟ್ಟ ಹಾಕ್ತಾರೆ ಅವ್ರ ವರ್ಚುವಲಿ ಅವ್ರದ್ದು ಇಂಟರ್ವ್ಯೂ ತೊಗೊಂಡ್ಬಿಟ್ಟು ಅವ್ರ ಮುಂದನ್ನು ಶು ಸ್ಟೂಡೆಂಟ್ಸನ್ನು ಲಿಸ್ಟ್ ಮಾಡಿ ಅವರ ಮುಂದೆ ಸ್ಕಾಲರ್ಶಿಪ್ಪನ್ನು ಪ್ರೊಸೆಸ್ ಮಾಡ್ತಾರೆ ನೋಟಿಫಿಕೇಷನ್ ಅಂದರೆ ಅಪ್ಲಿಕೆಂಟ್ ಅವ್ರದ್ದು ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರಿಗೆ ಅಲ್ಲಿ ತನಕ ಮಾಹಿತಿ ತಿಳಿಸಲಾಗುತ್ತೆ ಪೇಮೆಂಟ್ ಯಾವ ಥರ ಮಾಡ್ತಾರೆ ಅಂದರೆ ಡೈರೆಕ್ಟ್ ಆನ್ ಬಿಹಾಫ್ ಆಫ್ ಅಮೆಝನ್ಲಿಂದ ಡೈರೆಕ್ಟ್ ಸ್ಟೂಡೆಂಟ್ ಅಕೌಂಟಿಗೆ ಪೇಮೆಂಟನ್ನು ಮಾಡ್ತಾರೆ ಇದರದ್ದು ಲಿಂಕು ಕೂಡ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ ನೀವು ಕೂಡ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಮತ್ತು ಈ ಬೆನಿಫಿಟನ್ನು ತೊಗೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು